ಜನಸಂಖ್ಯೆ ಹೊರೆಯಲ್ಲ ಆಸ್ತಿ ಫ್ಯಾಮಿಲಿ ಪ್ಲಾನಿಂಗ್ ಬಿಡಿ ಹೆಚ್ಚು ಮಕ್ಕಳನ್ನ ಹುಟ್ಟಿಸಿ ಸಂಚಲನ ಸೃಷ್ಟಿಸಿದ ಆಂಧ್ರ ಸಿಎಂ ಹೇಳಿಕೆ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಒಂದ್ ಕಡೆ ಜನಸಂಖ್ಯೆಯಲ್ಲಿ ಭಾರತ ವಿಶ್ವದ ದೊಡ್ಡ ರಾಷ್ಟ್ರ ಆಗಿದ್ದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕು ಇಲ್ಲಾಂದ್ರೆ ನಮ್ಮ ಸಮಸ್ಯೆಗಳಿಗೆ ಕೊನೆನೇ ಇರುವುದಿಲ್ಲ ಅನ್ನೋ ದೊಡ್ಡ ಚರ್ಚೆ ನಡೀತಾ ಇದೆ ಜನಸಂಖ್ಯಾ ನಿಯಂತ್ರಣಕ್ಕೆ ಬಿಗಿಯಾದ ಕಾನೂನು ತರಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದರ ನಡುವೆನೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಂಧ್ರ ಜನರಿಗೆ ಹೆಚ್ಚು ಮಕ್ಕಳು ಹುಟ್ಟಿಸಿ ಅಂತ ಹೇಳಿದ್ದಾರೆ ಅಲ್ಲದೆ ಸ್ಥಳೀಯ ಚುನಾವಣೆಗಳಲ್ಲಿ ಸ್ಪರ್ಧೆ ಎರಡಕ್ಕಿಂತ ಕಡಿಮೆ ಮಕ್ಕಳು ಇರಬೇಕು ಅನ್ನೋ ಟೂ ಚೈಲ್ಡ್ ನಿರ್ಬಂಧವನ್ನ ತೆಗೆದು ಬಿಸಾಕಿದ್ದಾರೆ ಈ ನಡೆ ಬಗ್ಗೆ ಭಾರಿ ಕೋಲಾಹಲ ಉಂಟಾಗಿದೆ ಭಾರತದ ಸಾಧನೆ ಅದರಿಂದ ಉದ್ಭವ ಆಗಿರೋ ಸಾಗರದಷ್ಟು ಸಮಸ್ಯೆಗಳು ಕಣ್ಮುಂದೆ ಇರುವಾಗ ಆಂಧ್ರ ಸಿಎಂ ಏನಾಗಿದೆ ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಿದ್ದಾರೆ ಹಾಗಿದ್ರೆ ಚಂದ್ರಬಾಬು ನಾಯ್ಡು ಈ ರೀತಿ ಹೇಳೋದಕ್ಕೆ ಏನು ಕಾರಣ ಪ್ರೋಗ್ರೆಸಿವ್ ಸಿಎಂ ಅಂತ ಕರೆಸ್ಕೊಂಡವರು ಮಾಡ್ರನ್ ಸಿಎಂ ಸಿಇಒ ಚೀಫ್ ಮಿನಿಸ್ಟರ್ ಅಂತ ಕರೆಸ್ಕೊಂಡವರು ಈ ರೀತಿ ಹೇಳಿಕೆಯನ್ನ ಯಾಕೆ ಕೊಟ್ಟರು ವಯಸ್ಸಾಗ್ತಾ ವಸ್ ಆಗ್ತಾ ಆಗಬಿಡ್ತಾ ಅಥವಾ ಅದರ ಹಿಂದೆ ಏನಾದರೂ ಇರೋ ಸತ್ಯ ಇದೆಯಾ ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ವಿಜ್ಞಾನ ಟೆಕ್ನಾಲಜಿ ಸ್ಪೇಸ್ ಡಿಜಿಟಲೈಸೇಷನ್ ಹೀಗೆ ಯಾವುದೇ ಕ್ಷೇತ್ರದಲ್ಲಿ ಎಷ್ಟೇ ಸಾಧನೆ ಮಾಡಿದ್ರು ಇವತ್ತಿಗೂ ಭಾರತ ಅಂದ್ರೆ ಜಗತ್ತಿನ ಕಣ್ಮುಂದೆ ಕಾಣಿಸ್ಕೊಡೋದು ಗಿಜಿ 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 ಮಿಜಿ ಮಿಜಿ ಅಂತ ಸೇರಿರೋ ಜನ ಸಮೂಹ ಪಾಪುಲೇಷನ್ ಸಂತೆಯಂತೆ ಕಾಣೋ ರಸ್ತೆಗಳು ಮನುಷ್ಯರನ್ನ ಕುರಿಗಳಂತೆ ತುಂಬಿರೋ ಆಟೋ ರೈಲಿನ ತರ ಬೈಕ್ ನಲ್ಲಿ ಐದು ಜನ ಹೋಗ್ತಿರೋ ದೃಶ್ಯ ದಿನಸಿ ದೇವಸ್ಥಾನ ಬ್ಯಾಂಕ್ ಹೀಗೆ ಎಲ್ಲದಕ್ಕೂ ದೊಡ್ಡ ಚೂ ಒಂದೇನಾದ್ರು ಆಫರ್ ಇದೆ ಅಂತ ಹೇಳಿದ್ರೆ ಅದು ಜೇನುಗೂಡೋ ಅಂಗಡಿನೋ ಗೊತ್ತಾಗೋದಿಲ್ಲ ಅದೆಲ್ಲದಕ್ಕೂ ಮುಕುಟ ಪ್ರಾಯವಾಗಿ ವಿಶ್ವದ ಅತಿ ದೊಡ್ಡ ಜನಸಂಖ್ಯಾ ರಾಷ್ಟ್ರ ಆಗಿ ಕಂಗೊಳಿಸ್ತಾ ಇದ್ದೀವಿ ಪ್ರತಿ ವರ್ಷ ಏನಿಲ್ಲ ಅಂದ್ರೆ ಒಂದು ಕೋಟಿಯಷ್ಟು ಜನ ಆಡ್ ಆಗ್ತಾನೆ ಹೋಗ್ತಿದ್ದಾರೆ ಹೀಗಾಗಿ ನಮ್ಮಲ್ಲಿ ಭಾರಿ ಜನಸಂಖ್ಯಾ ಸ್ಫೋಟ ಆಗ್ತಿದೆ ಅನ್ನೋದು ನಮ್ಮ ತಲೆಯಲ್ಲಿ ಕೂತ್ಕೊಂಡಿರೋ ವಿಚಾರ ಆದ್ರೆ ಇದು ಅರ್ಧ ಸತ್ಯ ಸತ್ಯನೇ ಅರ್ಧ ಸತ್ಯ ಯಾಕಂದ್ರೆ ಕೆಲ ರಾಜ್ಯಗಳಲ್ಲಿ ಜನಸಂಖ್ಯೆ ಕುಸಿತಾ ಇದೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಟಿ ಎಫ್ ಆರ್ ಅನ್ನೋ ಜನಸಂಖ್ಯೆಯ ಸೀಕ್ರೆಟ್ ಅನ್ನ ಅರ್ಥ ಮಾಡ್ಕೋಬೇಕು ಏನಿದು ಟಿ ಎಫ್ ಆರ್ ಸೆಂಟ್ರಲ್ ಪಾಪ್ಯುಲೇಷನ್ ಅಂತ ಬಂದಾಗ ನಾವು ಸರ್ವೇ ಸಾಮಾನ್ಯವಾಗಿ ಜನಸಂಖ್ಯೆ ಬಗ್ಗೆ ಮಾತನಾಡಿ ಅಂದ್ರೆ ಒಂದು ಪ್ರದೇಶದಲ್ಲಿ ಎಷ್ಟು ಮನುಷ್ಯರಿದ್ದಾರೆ ಅನ್ನೋ ಅಂಕಿ ಅಂಶದ ಬಗ್ಗೆ ಹೆಚ್ಚು ಮಾತನಾಡಿ ಸುಮ್ಮನಾಗಿಬಿಡ್ತೀವಿ ಬಿಡ್ತೀವಿ ಆದ್ರೆ ಒಂದು ಪ್ರದೇಶದ ಜನಸಂಖ್ಯೆ ಏರಿಕೆಯಾಗ್ತಿದೆಯಾ ಕುಸಿತ ಇದೆಯಾ ಅಂತ ರಿಯಲ್ ಆಗಿ ಗೊತ್ತಾಗೋದು ಆ ಜಾಗದ ಟಿ ಎಫ್ ಆರ್ ನೋಡಿದಾಗ ಎಫ್ ಆರ್ ಅಂದ್ರೆ ಟೋಟಲ್ ಫರ್ಟಿಲಿಟಿ ರೇಷ್ಯೋ ಕನ್ನಡದಲ್ಲಿ ಫಲವತ್ತತೆಯ ದರ ಅಂತ ಹೇಳ್ತೀವಿ ಅಲ್ಟಿಮೇಟ್ಲಿ ಜನಸಂಖ್ಯೆ ಅಥವಾ ಜನರು ಉದ್ಭವ ಆಗೋದು ಹೇಗೆ ಮಹಿಳೆಯರಿಂದ ಮಹಿಳೆಯರು ಎಷ್ಟು ಮಕ್ಕಳನ್ನ ಹೊಂದ್ತಾ ಇದ್ದಾರೆ ಅನ್ನೋದ್ರಿಂದ ಹೀಗಾಗಿ ಈ ಟಿ ಎಫ್ ಆರ್ ಒಂದು ಜಾಗದ ಮಹಿಳೆ ತನ್ನ ಜೀವಿತಾವಧಿಯಲ್ಲಿ ಆವರೇಜ್ ಆಗಿ ಎಷ್ಟು ಮಕ್ಕಳನ್ನ ಜನ್ಮ ಕೊಡ್ತಾ ಇದ್ದಾಳೆ ಅನ್ನೋದನ್ನ ಸೂಚಿಸುತ್ತೆ ಈ ಟಿ ಎಫ್ ಆರ್ ಎರಡು ಪಾಯಿಂಟ್ ಒಂದಕ್ಕಿಂತ ಜಾಸ್ತಿ ಇದ್ರೆ ಆ ಪ್ರದೇಶದ ಜನಸಂಖ್ಯೆ ವೇಗವಾಗಿ ಹೆಚ್ಚಾಗ್ತಿದೆ ಅಂತ ಅರ್ಥ ಎರಡು ಕಮ್ಮಿ ಇದ್ರೆ ಕುಸಿತ ಇದೆ ಅಂತ ಅರ್ಥ ಪಾಯಿಂಟ್ ಒಂದಕ್ಕೆ ಸಮನ್ ಆಗಿದ್ರೆ ಇವಾಗ ಎಷ್ಟು ಜನಸಂಖ್ಯೆ ಇದೆಯೋ ಮುಂದೇನು ಹೆಚ್ಚು ಕಡಿಮೆ ಅಷ್ಟೇ ಇರುತ್ತೆ ಮೇಂಟೈನ್ ಆಗ್ತಾ ಹೋಗುತ್ತೆ ಅಂತ ಅರ್ಥ ಸ್ನೇಹಿತರೆ ಮತ್ತೆ ಹೇಳ್ತೀವಿ ಇದು ಆವರೇಜ್ ಒಬ್ಬ ಮಹಿಳೆ ಒಂದು ಮಗು ಜನ್ಮ ಕೊಡಬಹುದು ಎರಡು ಮಗು ಜನ್ಮ ಕೊಡಬಹುದು ಮೂರಕ್ಕೆ ಕೊಡಬಹುದು ಎರಡು ಪಾಯಿಂಟ್ ಒಂದಕ್ಕೆ ಕೊಡಕ್ಕಾಗತ್ತ ಇಲ್ಲ ಅದರ ಅರ್ಥ ಹತ್ತು ಮಹಿಳೆಯರಿಂದ ಇಪ್ಪತ್ತೊಂದು ಮಕ್ಕಳು ಅಂತ ಅರ್ಥ ಅಂದ್ರೆ ಒಂದು ದೇಶದ ಮಹಿಳೆಯರು ಅಥವಾ ರಾಜ್ಯದ ಮಹಿಳೆಯರು ಆವರೇಜ್ ಆಗಿ ಎಷ್ಟು ಮಕ್ಕಳಿಗೆ ಜನ್ಮ ಕೊಡ್ತಿದ್ದಾರೆ ಅನ್ನೋ ಆವರೇಜ್ ಲೆಕ್ಕ ಕುಸಿತ ಇದೆಯಾ ದಕ್ಷಿಣದ ಜನಸಂಖ್ಯೆ ಈಗ ಇದೇ ಟಿ ಎಫ್ ಆರ್ ಇಟ್ಕೊಂಡು ಚಂದ್ರಬಾಬು ನಾಯ್ಡು ನಮ್ಮ ಜನಸಂಖ್ಯೆ ಕುಸಿತ ಇದೆ ಅಂತ ಹೇಳ್ತಾ ಇರೋದು ಯಾಕಂದ್ರೆ ಆಂಧ್ರದ ಟಿ ಎಫ್ ಆರ್ ಒಂದು ಪಾಯಿಂಟ್ ಏಳು ಇದೆ ಹೀಗಾಗಿ ಇದೇ ರೀತಿ ಮುಂದುವರೆದ್ರೆ ಮುಂದೆ ನಮ್ಮ ಜನಸಂಖ್ಯೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಒಂದು ಕಾಲದಲ್ಲಿ ನಾನು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಅಂತ ಹೇಳ್ತಾ ಇದೆ ಆದ್ರೆ ಇವಾಗ ನಾನೇ ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ಳೋ ಮೂಲಕ ಜನಸಂಖ್ಯೆ ಹೆಚ್ಚು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ನಾಯ್ಡು ಹೇಳಿದ್ದಾರೆ ಉತ್ತರ ಭಾರತದ ಪಾಪ್ಯುಲೇಷನ್ ಏರಿಕೆಯಾಗ್ತಿದೆ ದಕ್ಷಿಣ ಭಾರತದಲ್ಲಿ ಕುಸಿತಾ ಇದೆ ಇವಾಗ ನಾವು ಯೋಚನೆ ಮಾಡಲಿಲ್ಲ ಅಂದ್ರೆ ಜನಸಂಖ್ಯೆ ಕುಸಿತು ಹೋಗುತ್ತೆ ವಯಸ್ಸಾದವರ ಸಂಖ್ಯೆ ಜಾಸ್ತಿ ಆಗುತ್ತೆ ಚೈನಾ ಜಪಾನ್ ಯುರೋಪ್ ರಾಷ್ಟ್ರಗಳ ರೀತಿ ಆಗಿಬಿಡ್ತೀವಿ ನಮ್ಮ ಹಳ್ಳಿಗಳು ಗೋಸ್ಟ್ ವಿಲೇಜ್ಗಳು ಆಗ್ತವೆ ಬಂದ್ರೆ ಭೂತದ ಹಳ್ಳಿಗಳಾಗ್ಬಿಡ್ತವೆ ಬೂತ್ ಬಂಗ್ಲೆ ಭೂತದ ಹಳ್ಳಿಗಳು ಆ ರೀತಿ ಆಗಿಬಿಡುತ್ತೆ ಅಂತ ನಾಯ್ಡು ಹೇಳಿದ್ದಾರೆ ಅಲ್ಲದೆ ಈ ಮೊದಲೇ ಹೇಳಿದ ಹಾಗೆ ಸ್ಥಳೀಯ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡೋಕೆ ಇದ್ದ ಟೂ ಚೈಲ್ಡ್ ನಿರ್ಬಂಧವನ್ನ ಹಾಕಿದ್ದಾರೆ ಹಾಗಂತ ಕೇವಲ ಆಂಧ್ರ ಪ್ರದೇಶಕ್ಕೆ ಮಾತ್ರ ಈ ಪರಿಸ್ಥಿತಿ ಇಲ್ಲ ನಮ್ಮ ಕರ್ನಾಟಕದ ಟಿಎಫ್ಆರ್ ಆರ್ ಕೂಡ ಒಂದು ಪಾಯಿಂಟ್ ಏಳು ಇದೆ ಆದ್ರೆ ಹಾಗಂತ ಕೇವಲ ದಕ್ಷಿಣದ ರಾಜ್ಯಗಳು ಮಾತ್ರ ಈ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇಲ್ಲ ಈ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ ಕರ್ನಾಟಕ ತಮಿಳುನಾಡು ಆಂಧ್ರ ಕೇರಳ ತೆಲಂಗಾಣ ಗೋವಾ ಲಕ್ಷದ್ವೀಪ್ ಅಂಡಮಾನ್ ನಿಕೋಬಾರ್ ಮಹಾರಾಷ್ಟ್ರ ಅರುಣಾಚಲ ಪ್ರದೇಶ ಸೇರಿದ ಹಾಗೆ ಕೆಲ ಈಶಾನ್ಯ ರಾಜ್ಯಗಳು ಜಮ್ಮು ಕಾಶ್ಮೀರ ಲಡಾಖ್ ಹೀಗೆ ಭಾರತದ ಮುಕ್ಕಾಲು ಭಾಗ ರಾಜ್ಯಗಳ ಟಿ ಎಫ್ ಆರ್ ಈ ಎರಡು ಪಾಯಿಂಟ್ ಒಂದರ ರಿಪ್ಲೇಸ್ಮೆಂಟ್ ಲೆವೆಲ್ ನ ಕೆಳಗೆ ಇದೆ ಆದರೆ ಬಿಹಾರದಲ್ಲಿ ಮೂರು ಉತ್ತರ ಪ್ರದೇಶದಲ್ಲಿ ಎರಡು ಪಾಯಿಂಟ್ ನಾಲ್ಕು ಮೇಘಾಲಯದಲ್ಲಿ ಎರಡು ಪಾಯಿಂಟ್ ಒಂಬತ್ತು ಜಾರ್ಖಂಡ್ ಎರಡು ಪಾಯಿಂಟ್ ಮೂರು ಹೀಗೆ ಹಿಂದಿ ಬೆಲ್ಟ್ನ ರಾಜ್ಯಗಳಲ್ಲಿ ಮಾತ್ರ ಎರಡಕ್ಕಿಂತ ಜಾಸ್ತಿ ಇದೆ ಹೀಗಾಗಿ ಈ ರಾಜ್ಯಗಳಲ್ಲಿ ಜನಸಂಖ್ಯಾ ಸ್ಫೋಟ ಆಗ್ತಾ ಇದೆ ಅಂತ ಹೇಳಬಹುದು ಭಾರತದ ಟಿಎಫ್ಆರ್ ಕೂಡ ಕಮ್ಮಿ ದಕ್ಷಿಣದ ರಾಜ್ಯಗಳು ಹಾಗೂ ಈಶಾನ್ಯ ಕೆಲ ರಾಜ್ಯಗಳ ಎಫರ್ಟ್ನಿಂದಾಗಿ ನಿಂದಾಗಿ ಓವರ್ ಆಲ್ ಭಾರತದ ಟಿ ಎಫ್ ಆರ್ ಕೂಡ ಡೌನ್ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಒಂದು ಪಾಯಿಂಟ್ ಒಂಬತ್ತು ಇದ್ದಿದ್ದು ಎರಡು ಸಾವಿರದ ಐವತ್ತರ ಹೊತ್ತಿಗೆ ಒಂದು ಪಾಯಿಂಟ್ ಮೂರಕ್ಕೆ ಬಿದ್ದು ಹೋಗುತ್ತೆ ಅಂತ ಹೇಳಲಾಗಿದೆ ಸಾವಿರದ ಒಂಬೈನೂರ ಐವತ್ತರ ಟೈಮ್ನಲ್ಲಿ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು ಒಂದು ಪಾಯಿಂಟ್ ಆರು ಕೋಟಿ ಜನ ಹುಡ್ತಾ ಇದ್ರು ಎರಡು ಸಾವಿರದ ಇಪ್ಪತ್ತೊಂದರ ಹೊತ್ತಿಗೆ ಈ ಸಂಖ್ಯೆ ಎರಡು ಪಾಯಿಂಟ್ ಎರಡು ನಾಲ್ಕು ಕೋಟಿಗೆ ಬಂದು ತಲುಪಿದೆ ಆದರೆ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಒಂದು ಪಾಯಿಂಟ್ ಮೂರು ಕೋಟಿಗೆ ಕುಸಿಯುತ್ತೆ ನೂರರ ಟೈಮ್ ಮೂವತ್ತು ಲಕ್ಷಕ್ಕೆ ಇಳಿಯುತ್ತೆ ಅಂತ ಲ್ಯಾಂಡ್ ಸೆಟ್ ಹೇಳಿದೆ ಜೊತೆಗೆ ಮಹಿಳೆಯರ ಎಜುಕೇಶನ್ ಜಾಸ್ತಿ ಆಗ್ತಿರೋದ್ರಿಂದ ಅವರು ಕೂಡ ಉದ್ಯೋಗಗಳಲ್ಲಿ ಲಾಂಗ್ ಟರ್ಮ್ ಕೆಲಸಗಳನ್ನ ಮಾಡ್ತಿರೋದ್ರಿಂದ ಸುದೀರ್ಘ ಕರಿಯರ್ ಅನ್ನ ಹೊಂದೋಕೆ ಬಯಸ್ತಿರೋದ್ರಿಂದ ಹಾಗೂ ಪಾಪ್ಯುಲೇಷನ್ ನಲ್ಲಿ ಗರ್ಭ ನಿರೋಧಕಗಳ ಬಳಕೆ ಬಗ್ಗೆ ನಾಲೆಜ್ ಕೂಡ ಜಾಸ್ತಿ ಆಗಿರೋದ್ರಿಂದ ಈ ರೀತಿ ಡೌನ್ ಆಗ್ತಾ ಇದೆ ಅಂತ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇದು ಒಂದ್ ರೀತಿಯಲ್ಲಿ ಒಳ್ಳೆ ಬೆಳವಣಿಗೆ ತರ ಕಂಡ್ರು ಕೂಡ ಭವಿಷ್ಯದಲ್ಲಿ ಭಾರತ ಪಾಪ್ಯುಲೇಷನ್ ಡಿಕ್ಲೈನ್ ಜನಸಂಖ್ಯಾ ಕುಸಿತವನ್ನ ಫೇಸ್ ಮಾಡಬೇಕಾಗಿ ಬರುತ್ತೆ ಹಾಗಾಗಿ ಏನಾಗುತ್ತೆ ಕುಸಿದ್ರೆ ದೇಶದಲ್ಲಿ ದುಡಿಯುವ ಯುವ ಜನರ ಸಂಖ್ಯೆ ಕಮ್ಮಿ ಆಗಿ ದೊಡ್ಡ ಮಟ್ಟದಲ್ಲಿ ವಯಸ್ಸಾದವರ ಸಂಖ್ಯೆ ಜಾಸ್ತಿ ಆಗುತ್ತೆ ಚೈನಾ ಪರಿಸ್ಥಿತಿ ನೋಡಿ ಆ ರೀತಿ ಆಗುತ್ತೆ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಜನ ಅರವತ್ತು ಏಜ್ ದಾಟದವರಿದ್ರು ಜಸ್ಟ್ ಹತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ಚೀನಾದಲ್ಲಿ ಅರವತ್ತು ವರ್ಷದ ಆಡಿದವರ ಸಂಖ್ಯೆ ಬರೀ ಹದಿಮೂರು ಪರ್ಸೆಂಟ್ ಇತ್ತು ಅದು ಆಲ್ಮೋಸ್ಟ್ ಡಬಲ್ ಆಗಿಬಿಟ್ಟಿದೆ ಏನು ಜಪಾನ್ ನಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಪಾಪ್ಯುಲೇಷನ್ ಇದೆಯಲ್ಲ ಅದು ಅರವತ್ತೈದಕ್ಕಿಂತ ಹೆಚ್ಚಿನ ಏಜ್ ಆಗಿರೋ ಅಜ್ಜ ಅಜ್ಜಿಂದರು ಇದರಿಂದ ಏನಾಗುತ್ತೆ ಪೆನ್ಷನ್ ಸಿಸ್ಟಮ್ ಮೇಲೆ ಹೊರೆ ಬೀಳುತ್ತೆ ಸೋಷಿಯಲ್ ಸರ್ವಿಸಸ್ ಮೇಲೆ ದೊಡ್ಡ ಪ್ರೆಷರ್ ಉಂಟಾಗುತ್ತೆ ಹೆಲ್ತ್ ಕೇರ್ ಮೇಲೆ ಪ್ರೆಷರ್ ಉಂಟಾಗುತ್ತೆ ಸೋಷಿಯಲ್ ಸೆಕ್ಯೂರಿಟಿ ಖರ್ಚಿನಿಂದ ಜಪಾನ್ ಪಬ್ಲಿಕ್ ಡೆಟ್ ಜಿ ಡಿ ಪಿಯ ಇನ್ನೂರ ಅರವತ್ತು ಪರ್ಸೆಂಟ್ ಸ್ಟಾಕ್ ಹೋಗಿದೆ ದುಡಿಯೋ ವರ್ಗನೆಯಲ್ಲಿ ಇಲ್ಲ ಅನ್ನೋ ರೀತಿ ವಾತಾವರಣ ಉಂಟಾಗ್ಬಿಟ್ಟಿದೆ ಲೇಬರ್ ಶಾರ್ಟೇಜ್ ಉಂಟಾಗಿದೆ ಚೀನಾದಲ್ಲಿ ಒಂದು ದಶಕದಲ್ಲಿ ವರ್ಕಿಂಗ್ ಏಜ್ ಜನರ ಸಂಖ್ಯೆ ನಾಲ್ಕು ಕೋಟಿ ಡೌನ್ ಆಗಿದೆ ಜಪಾನ್ ಈ ಸಮಸ್ಯೆಯಿಂದ ಆಟೋಮೇಶನ್ ಹಾಗೂ ರೋಬೋಟಿಕ್ಸ್ ಕಡೆಗೆ ಮುಖ ಮಾಡಿದೆ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಇದರ ಮಾರ್ಕೆಟ್ ಸೈಜ್ ಇಪ್ಪತ್ತೊಂದು ಬಿಲಿಯನ್ ಡಾಲರ್ ಆಗಬಹುದು ರೋಬೋಟಿಕ್ಸ್ ಆಟೋಮೇಶನ್ ದು ಅನ್ನೋ ಲೆಕ್ಕಾಚಾರ ಅದ ಜಪಾನ್ ಅಲ್ಲಿ ಆದ್ರೆ ಸ್ನೇಹಿತರೆ ದುಡಿತಾ ಇರೋ ಯಂಗ್ಸ್ಟರ್ಸ್ ಬರ್ತಾ ಇಲ್ಲ ವಯಸ್ಸಾದವರೇ ಇದಾರೆ ಜಾಬ್ ಮಾರ್ಕೆಟ್ ನಲ್ಲಿ ಏಜ್ ಆಗ್ತಾ ಹೋಗ್ತಿದೆ ಪಾಪ್ಯುಲೇಷನ್ ಅಂತ ಹೇಳಿದ್ರೆ ಎಕನಾಮಿಕ್ ಗ್ರೋತ್ ಕೂಡ ಡೌನ್ ಆಗ್ತಾ ಹೋಗುತ್ತೆ ಪ್ರೊಡಕ್ಟಿವಿಟಿ ಉತ್ಪಾದಕತೆ ಆ ಉದ್ಯೋಗಸ್ಥರದ್ದು ಅದು ಕೂಡ ಡೌನ್ ಆಗ್ತಾ ಹೋಗುತ್ತೆ ಜೊತೆಗೆ ಓವರ್ ಆಲ್ ಮಾರ್ಕೆಟ್ ಕೂಡ ಬೂಮ್ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ ಸರಿಯಾಗಿ ಡಿಮಾಂಡೇ ಇರೋದಿಲ್ಲ ಸರಕು ಮತ್ತು ಸೇವೆಗಳಿಗೆ ಡೌನ್ ಆಗಿ ಹೋಗಿರುತ್ತೆ ಜೊತೆಗೆ ಹೊಸ ರಕ್ತ ಮತ್ತು ಹೊಸ ಮೆದುಳು ಬಂದು ಕೆಲಸ ಮಾಡಿಲ್ಲ ಅಂದ್ರೆ ಹೊಸ ಹೊಸ ಇನೋವೇಶನ್ಸ್ ಕೂಡ ವೇಗವಾಗಿ ಆಗೋದಿಲ್ಲ ಜೊತೆಗೆ ಭಾರತ ತೀರ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರನೂ ಅಲ್ಲ ಅಭಿವೃದ್ಧಿ ಹೊಂದಿರೋ ಶ್ರೀಮಂತ ರಾಷ್ಟ್ರಗಳಲ್ಲಿ ಏನಾಗುತ್ತೆ ರೀತಿ ವಯಸ್ಸಾಗ್ತಾ ಏನು ಮಾಡ್ತಾರೆ ಬೇರೆ ಬೇರೆ ಆಫ್ರಿಕಾದಿಂದ ಭಾರತದಿಂದ ಏಷ್ಯನ್ ರಾಷ್ಟ್ರಗಳಿಂದ ಕಮ್ಮಿ ರೇಟಿಗೆ ಉದ್ಯೋಗಕ್ಕೆ ಕಾರ್ಮಿಕರನ್ನ ಉದ್ಯೋಗಗಳನ್ನ ಕರ್ಕೊಂಡು ಹೋಗ್ತಾರೆ ಇಮಿಗ್ರೇಷನ್ ಮಾಡಿಸ್ಕೊಂಡು ಅಲ್ಲಿ ಕೆಲಸ ಮಾಡಿಸ್ಕೊಳ್ತಾರೆ ನಮ್ಮಲ್ಲಿ ಅಂತ ದೊಡ್ಡ ಓಪನ್ ಮೈಂಡು ಇಲ್ಲ ಬಂದ್ರಪ್ಪ ಎಲ್ಲ ಇಲ್ಲಿ ಕೆಲಸ ಮಾಡಿ ಅಂತ ಹೇಳಷ್ಟು ಓಪನ್ ಮೈಂಡ್ ಕೂಡ ನಮ್ಮಲ್ಲಿ ಇಲ್ಲ ಅಷ್ಟು ದೊಡ್ಡ ಶ್ರೀಮಂತರು ಕೂಡ ನಾವಲ್ಲ ಇದರಿಂದ ಬಹಳ ಬಹಳ ಸಂಕಟದ ಸನ್ನಿವೇಶವನ್ನು ನಾವು ಫೇಸ್ ಮಾಡಬೇಕಾಗಿ ಬರುತ್ತೆ ಅಂದ್ರೆ ಸ್ನೇಹಿತರೆ ಶ್ರೀಮಂತರಾಗಿ ಒಬ್ಬ ಶ್ರೀಮಂತರಾಗಿ ವೃದ್ಧರಾಗೋದಕ್ಕೂ ಏ ವಯಸ್ಸಾದ್ರೆ ಏನಂತೆ ಶಕ್ತಿ ಇಲ್ಲ ಅಂದ್ರೆ ಏನಂತೆ ನಾನು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ತೀನಿ ಆ ರೀತಿ ವೈಯಕ್ತಿಕ ಮಟ್ಟದಲ್ಲಿ ಹೇಳೋದಾದ್ರೆ ಆ ರೀತಿ ವೃದ್ಧರಾಗೋದಕ್ಕೂ ಕೈಲಾಗದ ವೃದ್ಧರಾಗೋದಕ್ಕೂ ಬಹಳ ವ್ಯತ್ಯಾಸ ಇದೆಯಲ್ವಾ ದೇಶಕ್ಕೂ ಅದೇ ರೀತಿ ಪರಿಸ್ಥಿತಿ ಬರೋ ಆತಂಕನೂ ಇರುತ್ತೆ ಹಾಗಾಗಿ ಅಟ್ ರಿಪ್ಲೇಸ್ಮೆಂಟ್ ರೇಟ್ ನಲ್ಲಿ ಆದರೂ ಕೂಡ ಪಾಪುಲೇಷನ್ ಇರಬೇಕು ಟೂ ಪಾಯಿಂಟ್ ಒನ್ ಆದರೂ ಇರಬೇಕು ಟಿ ಎಫ್ ಆರ್ ಅನ್ನೋದು ಬಹುತೇಕ ವಿಜ್ಞಾನಿಗಳು ಮತ್ತು ಅರ್ಥಶಾಸ್ತ್ರಜ್ಞರ ಒಮ್ಮತದ ಅಭಿಪ್ರಾಯ ಈಗ ಚೈನಾದಲ್ಲಂತೂ ಡೇಟಿಂಗ್ ಆಪ್ ಸರ್ಕಾರ ಮಾಡ್ತಾ ಇದೆ ಹುಡುಗ ಒಂದು ಕಡೆ ಸೇರಿಸ್ಕೊಂಡು ಡೇಟಿಂಗ್ ಸಮ್ಮಿಟ್ ಚೀನಾ ಸರ್ಕಾರ ನಡೆಸ್ತಾ ಇದೆ ಪುಟಿನ್ ಅಂತೂ ಬಹುಮಾನ ಕೊಡ್ತೀನಿ ದುಡ್ಡು ಕೊಡ್ತೀನಿ ಆರು ಲಕ್ಷ ಕೊಡ್ತೀನಿ ಹತ್ತು ಲಕ್ಷ ಕೊಡ್ತೀನಿ ಮಕ್ಕಳನ್ನ ಹೇರಿ ಹತ್ತಕ್ಕಿಂತ ಹೆಚ್ಚು ಮಕ್ಕಳನ್ನ ಹೆತ್ತವರನ್ನ ಮಹಾತಾಯಿ ಅಂತ ಡಿಕ್ಲೇರ್ ಿ ಅಂತ ಹೇಳಿ ನಮಗೆ ಫನ್ನಿ ಅನಿಸಬಹುದು ಇಲ್ಲಿಂದ ನೋಡಿದ್ರೆ ಅಂತ ಆಫರ್ ಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಪುಟಿನ್ ರಷ್ಯಾದಲ್ಲಿ ಹಾಗಾಗಿ ಜನಸಂಖ್ಯೆ ಜಾಸ್ತಿ ಆದ್ರೂ ಶಾಪ ವಿಪರೀತ ಡೌನ್ ಆದ್ರೂ ಶಾಪ ಬ್ಯಾಲೆನ್ಸ್ ನಲ್ಲಿ ಇರಬೇಕು ಜೊತೆಗೆ ಸಮಾಜದಲ್ಲಿರೋ ಎಲ್ಲ ವರ್ಗಗಳು ಎಲ್ಲ ಧರ್ಮಗಳ ಎಲ್ಲ ಜನಾಂಗೀಯ ಹಿನ್ನೆಲೆ ಹೊಂದಿರೋ ಜನಸಂಖ್ಯೆ ಕೂಡ ಒಂದು ಬ್ಯಾಲೆನ್ಸ್ ನಲ್ಲೇ ಏರಿಕೆಯಾಗಬೇಕು ಅಲ್ಲೂ ಕೂಡ ಕೆಲವೇ ಕೆಲವು ಸಮುದಾಯಗಳಲ್ಲಿ ಮಾತ್ರ ಕಂಟ್ರೋಲ್ ಕೆಲ ಸಮುದಾಯಗಳಲ್ಲಿ ನಿಯಂತ್ರಣ ಇಲ್ಲ ಅಂದ್ರೆ ಎಗೆ ಅಲ್ಲಿ ಇಂಬ್ಯಾಲೆನ್ಸ್ ಉಂಟಾಗುತ್ತೆ ಹೀಗಾಗಿ ಸಮಾಜ ಒಂದು ಹದದಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಆರ್ಥಿಕವಾಗಿ ಮತ್ತು ಸೋಷಿಯಲಿ ಕೂಡ ಒಂದು ಹಾರ್ಮನಿ ಮೇಂಟೈನ್ ಆಗಬೇಕು ಅಂತ ಹೇಳಿದ್ರೆ ಎಲ್ಲವೂ ಒಂದು ಹಿತಮಿತವಾದ ಬ್ಯಾಲೆನ್ಸ್ ನಲ್ಲಿ ಇರಬೇಕು ಸದ್ಯಕ್ಕೆ ಅರ್ಥಶಾಸ್ತ್ರಜ್ಞರ ಪ್ರಕಾರ ಆ ಬ್ಯಾಲೆನ್ಸ್ ಏನು ಅಂದರೆ ಒಬ್ಬ ಮಹಿಳೆಗೆ ಸರಾಸರಿಯಾಗಿ ಎರಡು ಪಾಯಿಂಟ್ ಒಂದು ಮಕ್ಕಳು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರತಿ ಹತ್ತು ಮಹಿಳೆಯಿಂದ ದೇಶಕ್ಕೆ ಇಪ್ಪತ್ತೊಂದು ಮಕ್ಕಳು ಸಿಗಬೇಕು ಅಂದ್ರೆ ಹೆಚ್ಚಿನವರು ಎರಡು ಮಕ್ಕಳನ್ನೇ ಮಾಡ್ಕೋಬೇಕು ಅಲ್ಲಿ ಇಲ್ಲಿ ಎಲ್ಲೋ ಒಂದೊಂದು ಕಡೆ ಒಂದು ಮೂರು ಮಗು ಆದರೆ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ ಸ್ನೇಹಿತರ ಬಗ್ಗೆ ನಿಮ್ಗೆ ಏನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ